ಮುಳಬಾಗಿಲು ವೃತ್ತ ನಿರೀಕ್ಷಕರ ಕಚೇರಿಯಲ್ಲಿ ಸುಗಮ ಸಂಚಾರಕ್ಕಾಗಿ ಸಭೆ ನಡೆಸಿ ಸ್ಥಳ ಪರಿಶೀಲನೆ ನಡೆಸಲಾಯಿತು. ಹಾಗಾಗಿ ದಯವಿಟ್ಟು ಆ ಫ್ರೂಟ್ ಅಂಗಡಿಯವ್ರಿಗೂ ತಾವು ಡೈರೆಕ್ಷನ್ ಕೊಟ್ಟು ಡ್ರೈನ್ ಪಕ್ಕದಲ್ಲಿ ಹೋಗಿ ಮಾಡ್ಬಿಟ್ಟು ಒಂದ್ ಕಡೆ ದಯವಿಟ್ಟು ಆ ಟ್ರಾಫಿಕ್ ಏನು ಆ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಂಡು ಆ ಪಾರ್ಕಿಂಗ್ ಮುಂದೆ ತಗೊಂಡ್ರೆ ಅದು ಸೌಲಭ್ಯ ಆಟೋ ಅಸೋಸಿಯೇಷನ್ ಇದೆ ಸರ್, ನಮ್ಮಲ್ಲಿ ಬೀದಿ ವ್ಯಾಪಾರಿಗಳು ಸಂಘದ್ದು ಮತ್ತೆ ಸರ್ಕಾರದಿಂದಾನೇ ಚುನಾವಣೆ ಮಾಡಿ ಅವರಲ್ಲಿ 5 ಜನ ಪ್ರತಿನಿಧಿ, 7 ಜನನೂ 5 ಜನ ಪ್ರತಿನಿಧಿ ಹೊಂದಿದ್ದಾರೆ. ಅವ್ರು ತಾವು ಕಸ್ಕೊಬಿಟ್ಟು ಅವ್ರ ಸಹಕಾರ ತಗೋಬಿಟ್ಟು ಮತ್ತೆ ನಮ್ಮ ಆಟೋ ಯೂನಿಯನ್ ಅಧ್ಯಕ್ಷರು ಕೀಪೋ ಇವರು ಇದ್ದಾರೆ ಬಾಬು ಅಂತ, ಅವ್ರು ಕಸ್ಕೊಬಿಟ್ಟು ನಮ್ಮ KSRTC ಅವರು ಟರ್ನ್ ಮಾಡಿ ಅವ್ನ ಏನ್ ಮಾಡ್ತಾನಂದ್ರೆ ಪೂರ್ತಿ ಲೆಫ್ಟ್ಗೂ ಆಗಲ್ಲ, ಈಗ ಅಂಗಾಟಪ್ಪ ನಿಲ್ಸ್ತಾರೆ ಕೋಳಿ ಏರಿಯಾದಿಂದ ಬರುವಂತ ವೆಹಿಕಲ್ ಅವೆಲ್ಲ ಈಗ ಪ್ಲಾಟ್ಫಾರ್ಮ್ ಸರಿ ಹೋಗುತ್ತೆ ತೀರ್ಮಾನ ಹೋಗಿದ್ವಿ. ಅದಕ್ಕೆ ನಿಮ್ಮಲ್ಲಿ ಏನಾಯ್ತು ನಾವು ಮಾಡೋದು ಸರಿ ಬಸ್ ಸ್ಟಾಪ್ ಎಲ್ಲ ಇದು ಬಸ್ಗಳು ಲೆಫ್ಟ್ ಟರ್ನ್ ಆಗಬೇಕು, ಬಸ್ ಸ್ಟಾಪ್ ಅಲ್ಲಿ ನಮ್ಮ ಇದು ಕಾಲೇಜ್ ಇದೆಯಲ್ಲ ನಿಮ್ಮ ಎಲ್ಲಾ ಡ್ರೈವರ್ಸ್ಗಳಿಗೆ ನೀವು ನೀವೇನು ಬೆಂಗಳೂರು ರೈಟ್ ಟರ್ನ್ ಆಗಿಲ್ಲ ಬಸ್ ಸ್ಟಾಪ್ ಅಂತ ಅಲ್ಲಿ ಫೋಟೋ ಟರ್ನ್ ಮಾಡ್ಕೊಂಡ್ರಿ ಬಸ್ ಸ್ಟಾಪ್ ಅಲ್ಲಿ ಕಾಲೇಜ್ ಮುಂದ್ಗಡೆ ಕೂಡ ಅಲ್ಲಿ ನಿಲ್ಸ್ಬೇಕು. ಯಾವ ಕಾರಣಕ್ಕೂ ಅಲ್ಲಿ ಪಬ್ಲಿಕ್ ಟೈರಿಂಗ್ ಇದೆಯಲ್ಲ ಆ ಸೆಕ್ಯೂರಿಟಿ ಮುಂದೆ ಬರೋದಿಲ್ಲ, ಬಸ್ ಜನ ಪಿಕಪ್ ಮಾಡ್ತಾರೆ ಜನರೆಲ್ಲ ಅಲ್ಲೇ ಸಮಸ್ಯೆ ಇರುವುದಿಲ್ಲ. ಈ ಟ್ರನ್ ಮಾಡ್ಕೊಳ್ಬಹುದಂತೂ ಅದೊಂದು ಅಪ್ರಿಷಿಯೇಟ್ ಮಾಡ್ತೀವಿ, ಬಟ್ ನೀವು ಅದನ್ನ ಗಮನಿಸ್ಕೊಂಡು ಟ್ರಾಫಿಕ್ ಕಂಜೆಷನ್ ಇರುವುದಿಲ್ಲ, ಈ ತರ ಒಂದು ಹೊಸ ಪ್ಲಾನ್ ಮಾಡಿದ್ದಾರೆ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಮಾಡೋದಕ್ಕ ಅಥವಾ ಅಲ್ಲಿ ಹೋಗಿ ಕರೆ ಮಾಡ್ಕೊಂಡ್ಬಿಡ್ಬೇಕು. ನೀವು
ಪರ್ಮಿಷನ್ ತಗೊಂಡು ಸರಿ ಮಾಡ್ಕೊಂಡು ಸರ್. ಈಗ ಇಲ್ಲಿ ಕೆಜಿಎಲ್ಸ್ ಟರ್ನ್ ಮಾಡಕ್ ಬಂದ್ರೆ ಎಲ್ಲ ಚಾನಲ್ ಬರ್ತದೆ. ಈಗ ನೋಡಿ ಡ್ರವರ್ ಸೆಕ್ಟರ್ ಒಂದು ಸಕ್ಸಸ್ಫುಲ್ ಆಗಿ ಮಾಡಿದ್ದು ಇಂಪ್ರೂವ್ಮೆಂಟ್ ಮಾಡಬೇಕು, ಒಂದು ಒಳ್ಳೆ ಸಕ್ಸಸ್ಫುಲ್. ಅದೇ ರೀತಿ ಕೆ ಬಿ ಸರ್ ಅಲ್ಲಿ ಪ್ರೈವೇಟ್ ಬಸ್ಸು, ಆ ಗೌರ್ಮೆಂಟ್ ಬಸ್ಸು, ಆದ್ರೆ ಆಟೋ ಇವ್ರು ಶೇರ್ ಆಟೋ ಎಲ್ಲ ಜಾಮ್ ಆಗಿ ಒಂಥರ ಅಸಹ್ಯ ಅನ್ಸುತ್ತೆ. ಅದನ್ನ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ. ಬಟ್ ನೀವು ಏನ್ ಕೋಆಪರೇಟ್ ಮಾಡ್ಬೇಕಂದ್ರೆ ಹೋಗಿ ಆ ಕಡೆ ಬರ್ತದೆ, ಜನರಿಗೂ ಅನುಕೂಲ ಆಗುತ್ತೆ. ನಿಮ್ಗೆ ಏನ್ ತೊಂದ್ರೆ, ನಿಮ್ಗೂ ಟ್ಯಾಕ್ಸ್ ಸಿಗ್ತಾರೆ, ಇವ್ರು ಸಿಗ್ತಾರೆ.